ಹಾಸನ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಈ ಬಾರಿ ಜೆಡಿಎಸ್ ನಿಂದ ಯಾರು ಆಗಬಹುದು ಅಭ್ಯರ್ಥಿ ಅನ್ನುವ ಕುತೂಹಲ ಇತ್ತು ಇದರ ಜೊತೆಯಲ್ಲಿ ಹೆಚ್ಚು ಚರ್ಚೆ ಕೂಡ ನಡೆಯತಾ ಇತ್ತು ಮೂವರ ಹೆಸರು ಈಗ ರೇಸ್ ನಲ್ಲಿ ಇರುವಂತದ್ದು ಒಂದು ಕಡೆ ಭವಾನಿ ರೇವಣ್ಣ ಮತ್ತೊಂದು ಕಡೆ ಹೆಚ್ಡಿ ರೇವಣ್ಣ ಅವರು ಹಾಗೂ ಸ್ವರೂಪ್ ಗೌಡ ಈ ಮೂವರಲ್ಲಿ ಯಾರು ಆಗ್ತಾರೆ ಭವಾನಿ ರೇವಣ್ಣ ಅವರು ಅಂತ ಹೇಳಿಕೊಂಡಿದ್ರು ನಾನೇ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಸ್ವಲ್ಪ ದಿನದಲ್ಲೇ ಅನೌನ್ಸ್ ಕೂಡ ಮಾಡ್ತಾರೆ ಅಂತ ಹೇಳಿ ಅಲ್ಲಿಂದ ತಾರಕಕ್ಕೇರಿತ್ತು ರಾಜ್ಯ ರಾಜಕೀಯದಲ್ಲಿ ಹೆಚ್ಚು ಚರ್ಚೆ ಆದಂತ ವಿಚಾರ ಅಂತಂದ್ರೆ ಹಾಸನ ಟಿಕೆಟ್ ಯಾರಿಗೆ ವಲಿಯುತ್ತೆ ಅಂತ ಹೇಳಿ ಈಗ ಆ ವಿಚಾರ ಅಂತಿಮ ಘಟ್ಟಕ್ಕೆ ತಲುಪಿದ್ದು ಹಾಸನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಭವಾನಿ ರೇವಣ್ಣ ಸ್ವರೂಪ್ ಮೂವರಲ್ಲಿ ಯಾರಿಗೆ ಟಿಕೆಟ್ ಸಿಗಬಹುದು ಸಭೆಯನ್ನು ನಡೆಸಿ ಅಂತಿಮ ನಿರ್ಧಾರವನ್ನ ಪ್ರಕಟಿಸಲಿರುವಂತ ಎಚ್ಡಿ ಕುಮಾರಸ್ವಾಮಿ ಅವರು ವಿವಿಧ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಹೆಚ್ಡಿ ಕುಮಾರಸ್ವಾಮಿ ಅವರು ಹಾಸನಕ್ಕೆ ಬಂದಿದ್ದಾರೆ ಇದೇ ಸಂದರ್ಭದಲ್ಲಿ ಹಾಸನಕ್ಕೆ ಯಾರಿಗೆ ಟಿಕೆಟ್ ಫ್ರೀಡಂ ಆಪಲ್ ಕಲ್ತು ಕಡಕನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಟಿಕೆಟ್ ಕೊಡಬೇಕು ಅನ್ನುವ ನಿರ್ಧಾರವನ್ನ ಇವತ್ತು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಸಭೆಯನ್ನು ನಡೆಸುತ್ತಾರೆ ಸಭೆಯನ್ನು ನಡೆಸಿದ ಬಳಿಕ ಅಂತಿಮ ನಿರ್ಧಾರವನ್ನ ಕೂಡ ಪ್ರಕಟಿಸ್ತಾರ ಎಚ್ಡಿ ಕುಮಾರಸ್ವಾಮಿ ಅವರು ಅನ್ನುವ ತೀವ್ರ ಕುತೂಹಲ ಕೇಳಿಸ್ತಾ ಇದೆ ತೀವ್ರ ಕುತೂಹಲ ಕೇಳಿಸ್ತಾ ಇದೆ ಯಾರಿಗೆ ಈ ಬಾರಿ ಹಾಸನ ನಗರ ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ ನಿಂದ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಯಾಕಂದ್ರೆ ಈಗ ಆಲ್ರೆಡಿ ಒಂದು ಹಂತದ ಟಿಕೆಟ್ ಅನ್ನು ಯಾರೆಲ್ಲ ಇದ್ದಾರೆ ಯಾವ್ಯಾವ ಕ್ಷೇತ್ರದಲ್ಲಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಅಧಿಕೃತವಾಗಿ ಜೆಡಿಎಸ್ ನಿಂದ ಆದರೆ ಎರಡನೇ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಬೇಕು ಇದರ ನಡುವೆ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದ್ದು ಭವಾನಿ ರೇವಣ್ಣ ಅವರ ಒಂದು ಹೇಳಿಕೆ ಒಂದು ಸಭೆಯಲ್ಲಿ ಹಾಸನ ನಗರದಿಂದ ನಾನೇ ಅಭ್ಯರ್ಥಿ ಆಗ್ತೀನಿ ಅಂತ ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಈಗಿರುವಂಥ ಹಾಲಿ ಶಾಸಕ ಪ್ರೀತಮ್ ಗೌಡ ಅವರು ಒಂದು ಸವಾಲನ್ನು ಕೂಡ ಹಾಕಿರ್ತಾರೆ ಕ್ಷೇತ್ರಕ್ಕೆ ಬಂದು ನಿಂತು ಗೆದ್ದು ತೋರಿಸಲಿ ಅನ್ನುವ ವಿಚಾರವಾಗಿ ಅವರು ಸವಾಲನ್ನು ಹಾಕಿರ್ತಾರೆ ಆ ಸವಾಲನ್ನು ನೇರವಾಗಿ ಸ್ವೀಕರಿಸುವಂತಹ ಭವಾನಿ ರೇವಣ್ಣ ಅವರು ನಾನೇ ಸ್ಪರ್ಧೆ ಮಾಡ್ತೀನಿ ನಾನು ರೆಡಿ ಇದ್ದೀನಿ ಅಂತ ಹೇಳೋ ಮೂಲಕ ನಾನೇ ಅಭ್ಯರ್ಥಿ ಸ್ವಲ್ಪ ದಿನದಲ್ಲಿ ಈ ವಿಚಾರವನ್ನು ಅನೌನ್ಸ್ ಮಾಡ್ತಾರೆ ಅಧಿಕೃತವಾಗಿ ಕಾದು ನೋಡಿ ಅಂತ ಹೇಳಿಕೆಯನ್ನು ಕೊಡ್ತಾರೆ ಅಲ್ಲಿಂದ ಶುರುವಾಗಿತ್ತು ಅದರ ಬೆನ್ನಲ್ಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಹೇಳಿಕೆಯನ್ನು ಕೊಡ್ತಾರೆ ಹಾಸನಕ್ಕೆ ಭವಾನಿ ರೇವಣ್ಣ ಅವರು ಸದ್ಯಕ್ಕೆ ಅನಿವಾರ್ಯವಲ್ಲ ಅನ್ನುವ ರೀತಿಯಲ್ಲೂ ಕೂಡ ಹೇಳಿಕೆಯನ್ನು ಕೊಡ್ತಾರೆ ಆದರೆ ಈ ನಡುವೆ ಸ್ವರೂಪ್ ಗೌಡ ಅವರು ಆಕಾಂಕ್ಷಿ ಆಗಿರ್ತಾರೆ ಸ್ವರೂಪ್ ಗೌಡ ಅವರಿಗೆ ಬಹುತೇಕ ಟಿಕೆಟ್ ಕೊಡುವಂಥ ವಿಚಾರಗಳು ಚರ್ಚೆಗಳು ಕೂಡ ಆಗಿತ್ತು ಬಹುತೇಕ ಫೈನಲ್ ಆಗ್ತಾ ಇತ್ತು ಆದರೆ ಭವಾನಿ ರೇವಣ್ಣ ಅವರು ಯಾವಾಗ ನಾನು ಅಭ್ಯರ್ಥಿ ಅಂತ ಹೇಳ್ಕೊಂಡು ಬಿಡ್ತಾರೋ ಅಲ್ಲಿಂದ ಈ ವಿಚಾರ ತಾರಕಕ್ಕೇರಿದೆ ಆದರೆ ಇವತ್ತು ಒಂದು ಸಭೆಯನ್ನು ನಡೆಸ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಆ ಸಭೆ ನಡೆಸಿದ ಬಳಿಕ ಹಾಸನದಿಂದ ಯಾರು ಟಿಕೆಟ್ ಕೊಡಬೇಕು ಜೆ ಡಿ ಎಸ್ನಿಂದ ಅನ್ನೋದ್ರ ಬಗ್ಗೆ ಒಂದು ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದ್ದು ಇವತ್ತೇ ಆ ನಿರ್ಧಾರವನ್ನು ಪ್ರಕಟ ಮಾಡ್ತಾರಾ ಅನ್ನೋ ಕುತೂಹಲ ಕೂಡ ಕೇಳಿಸ್ತಾ ಇದೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ